ಸರಿ, ನನಗೆ 69 ವರ್ಷ, ನನಗೆ ವ್ಯಾಪಾರ ಮಾಡಬೇಕು ಅಂದರೆ ಸ್ವಲ್ಪ ಇನ್ಸ್ಪಿರೇಷನ್ ಜಾಸ್ತಿ ನಮ್ಮ ಕಸ್ಟಮರ್ಸು. ಹೋಯಲ್ಲ, ಹೆಂಗಿದ್ರಿ ದಾನಿ ಕ್ಲೇ? ನಮಸ್ಕಾರ. ಇವತ್ತು ಗಾಂಧಿ ಬಜಾರಿಗೆ ಬಂದೆ, ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ, ಆಮೇಲೆ ನಿಮಗೆ ಸ್ವಲ್ಪ ಇಲ್ಲೆಲ್ಲ ತುಂಬ ಫ್ಲವರು ಫ್ರೂಟ್ಸು ಇದೆಲ್ಲ ಇದೆಲ್ಲ ತೋರಿಸೋಣ. ಒಂದೇ ನಿಮಿಷ, ಒನ್ ಸೆಕೆಂಡ್. ಆ್ಯಕ್ಚುಲಿ ಈ ಥರ ಪ್ಲ್ಯಾನ್ ಹಾಕಿ ಬಂದಿದ್ದು ನಾನು, ಬಟ್ ಇಲ್ಲಿ ಇನ್ನೊಂದು ಏನು ಗೊತ್ತಾ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾವುದೋ ಒಂದು ಕ್ಯಾಂಟೀನ್ ಇದೆ ಆಯಿತಾ ಇಲ್ಲಿ, ನಿಮ್ಮ ಗಾಂಧಿ ಬಜಾರ್ ನೀವು ಹೋಗ್ತಾ ಇರಬೇಕಾದ್ರೆ ಇಲ್ಲೊಂದು ಕ್ಯಾಂಟೀನ್ ಇದೆ, ಬಟ್ ಯಾವುದು ಅಂತ ಗೊತ್ತಿಲ್ಲ, ಕ್ರೌಡ್ ಜಾಸ್ತಿ ಇದೆ, ಆಮೇಲೆ ತುಂಬ ಚಿಕ್ಕದಾಗಿದೆ, ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತಿದೆ. ಯಾವುದಕ್ಕೂ ನಾನು ಈ ಗಾಂಧಿ ಬಜಾರ್ ಶಾಪಿಂಗ್ ವಿಷಯ ಬಿಟ್ಟು ಮತ್ತೆ ತಿನ್ನೋಕ್ಕೆ ಹೋಗ್ತೀನಿ. ಸೊ ಇದರ ಹೆಸರು SLN ಅಂತ, ನಮ್ಮ SLN. ಬನ್ನಿ ಒಳಗೆ ಹೋಗ್ಬರೋಣ, ಏನೇನಿದೆ ನೋಡೋಣ. ತುಂಬ ಚಿಕ್ಕದಾಗಿದೆ ಬಟ್ ಕ್ರೌಡ್ ಅಂತೂ ಹೆವಿ ಆಗಿದೆ. ನಾನು ಸುಮಾರು 55 ವರ್ಷದಿಂದ ಹೋಟ್ಲಲ್ಲಿ ಇದೇ ಹೋಟ್ಲಲ್ಲಿ ಇಲ್ಲಿ ಸರ್ವಿಸಲ್ಲಿದ್ದೀನಿ. ಇಲ್ಲಿ ನಾನು ಗಾಂಧಿ ಬಜಾರಲ್ಲಿ ಮಾಡಿ 12 ವರ್ಷ ಆಯಿತು. ಇದಕ್ಕೆ ಮುಂಚೆ ಡಬಲ್ ರೋಡ್ CKC ಗಾರ್ಡನಲ್ಲಿ ಇತ್ತು, ಅದಾದಮೇಲೆ ಟೀಚರ್ಸ್ ಕಾಲೇಜು ಜಯನಗರಲ್ಲಿ ಬಂತು, ಸೆಕೆಂಡ್ ಬ್ಲಾಕ್ ಜಯನಗರ್ ಬೆಂಗಳೂರ ಬ್ಯಾಕ್ ಹಾಸ್ಪಿಟಲ್ ಬ್ಯಾಕ್ ಸೈಡ್ ಒಂದಿದೆ, ಅಲ್ಲಿ ಮಾಡಿ 2 ವರ್ಷ ಆಯಿತು. ನಮ್ಮಲ್ಲಿ ಪಲಾವು, ಸಬ್ಬಕ್ಕಿ ಇಡ್ಲಿ, ಸಬ್ಬಕ್ಕಿ ದೋಸೆ ಫುಲ್ ಡಿಮ್ಯಾಂಡ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಬರೋ ಗ್ರಾಹಕರು ಗ್ರಾಹಕರಾಗಿ ಬರೋಲ್ಲ, ನಮ್ಮ ಹೋಟ್ಲು ಅನ್ನೋ ಒಂದು ಫೀಲಿಂಗಲ್ಲಿ ಬರ್ತಾರೆ. ನಾವು ಕೃಷ್ಣರಾವ್ ಪಾರ್ಕಲ್ಲಿ 13 ಜನ ಗ್ರೂಪ್ ಇದ್ದೀವಿ. ನಾವು ಇಲ್ಲಿ ಮುದ್ದಣ್ಣ SLN ಆಲ್ಮೋಸ್ಟ್ 10 ವರ್ಷದಿಂದ ವಾರಕ್ಕೆ 2 ಸಲ 3 ಸಲ ಆದರೂ ಬರ್ತೀವಿ. ಪಲಾವ್ ಮಾತ್ರ ಸೂಪರ್ ಆಗಿದೆ, ಅದು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಪಲಾವ್ ಅಂದರೆ ಯೂಶ್ವಲಿ ಎಲ್ಲ ಕಡೆಯೂ ಬ್ರೆಡ್ಡು ತರಕಾರಿ ಎಲ್ಲ ಹಾಕ್ತಾರೆ, ಇವರು ಏನೂ ಹಾಕಲ್ಲ. ನೀವು ಹುಡುಕಿದ್ರು ಯಾವ ತರಕಾರಿನೂ ಸಿಗಲ್ಲ. ಬದನೆಕಾಯಿ ಒಂದು ಹಾಕಿರ್ತಾರೆ ಆವಾಗವಾಗ, ತುಂಬ ಚೆನ್ನಾಗಿರುತ್ತೆ. ಹೋಟ್ಲು ಚಿಕ್ಕದಾದ್ರೂ ಅವ್ರ ಹೃದಯ ದೊಡ್ಡದಾಗಿದೆ, ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಎಂಜಾಯ್ ಮಾಡಿ ಹೋಗಿ. ನಮ್ಮ SLN, ಯಾಕೆಂದರೆ ನಮ್ಮ ಎಲ್ಲ SLN ರೆಸ್ಟೋರೆಂಟ್ ಅಂತ ಹೆಸರಿಡ್ಬೋದು. ನಾವು ನಮ್ಮ SLN ಅನ್ನೋದ್ರಿಂದ ಜನರ ಭಾವನೆ ಬರುತ್ತೆ, ನಮ್ಮ ಹೋಟ್ಲು ನಮ್ಮ SLN ಹೋಟ್ಲು. ಯಾರು ಹೇಳಬೇಕಾದ್ರೆ ನಮ್ಮ ಹೋಟ್ಲು ಇದೆ ಬನ್ನಿ, ನಮ್ಮ ಹೋಟ್ಲು ಹೋಗೋಣ ಬನ್ನಿ ಅಂತ ಕರ್ಕೊಂಬರ್ತಾರೆ, ಅದೇ ನನಗೆ ಹ್ಯಾಪಿ. ನಾನೇ ಇದು ಮಾಡೋದು, ಯಜಮಾನ್ ಹತ್ರ ಬಂದು 12 ವರ್ಷ ಆಯಿತು. ನಮ್ಮ ಜನ ಇಲ್ಲಿ ಫುಲ್ಲಾಗಿರುತ್ತೆ, ನಮ್ಮ ಕಡೆ ದೋಸೆ ಕಂಡೆ ಫುಲ್ಲಾಗಿ ಇಷ್ಟಪಡ್ತಾರೆ, ಚೆನ್ನಾಗಿದೆ. ಭಾನುವಾರ ಬಂದರೆ ಒಂದು 500-600 ದೋಸೆ ಕಂಡೆ ಹೋಗುತ್ತೆ. ಬಾತ್ ಮಸಾಲೆ ಮಾಡ್ತೀವಿ, ಓಪನ್ ದೋಸೆ ಮಾಡ್ತೀವಿ, ಬಕ್ಕಿ ದೋಸೆ ಮಾಡ್ತೀವಿ, 4-5 ಐಟಮ್ ದೋಸೆ ಮಾಡ್ತೀವಿ ಸರ್. ನಾವು ಜನ ಜಾಸ್ತಿ ಭಾನುವಾರ ಫುಲ್ ಕ್ರೌಡ್ ಸರ್, ಸಬಕ್ಕಿ ಮಸಾಲೆಗೆ ಜಾಸ್ತಿ ಅವತ್ತು. ಇದು ನಾರ್ಮಲ್. ಓಕೆ, ಡೇಸು ಹೋಟ್ಲ್ ಇರುತ್ತೆ ಸರ್. ಬೆಳಿಗ್ಗೆ 7:30 ಓಪನ್ ಮಾಡಿದ್ರೆ 11 ಗಂಟೆವರೆಗೂ ಬ್ರೇಕ್ಫಾಸ್ಟು, 12:30-3 ಗಂಟೆವರೆಗೂ ರಾಗಿ ಬಾಲು ಮೀಲ್ಸು, ಈವ್ನಿಂಗು 5:30-9:30 ದೋಸೆ ಪಲಾವು ಇಡ್ಲಿ ಅಷ್ಟೇ. ಇಲ್ಲಿ ಪಲಾವು ಚೆನ್ನಾಗಿದೆ, ಮತ್ತು ಬಾತ್ ಮಸಾಲೆ ಚೆನ್ನಾಗಿದೆ, ಆಮೇಲೆ ಸಬ್ಬಕ್ಕಿ ಇಡ್ಲಿ ದೋಸೆ ಎಲ್ಲ ಐಟಮು ತುಂಬ ಚೆನ್ನಾಗಿದೆ. ಇಲ್ಲಿ ನಮಗೆ ಭಾಳ ತಿಂದರೆ ಭಾಳ ಖುಷಿ ಆಗುತ್ತೆ, ಆನಂದ ಆಗುತ್ತೆ. ಮೇ ಬಿ ವೀಕ್ಲಿ ಒಂದು ಸಲ 15 ಡೇಸ್ ಬರ್ತೀವಿ. ನಮ್ಮ ಮನೆ ಬಸವನಗುಡಿಲಿರೋದು, ನಾನು ರೆಗ್ಯುಲರ್ ಆಗಿ ಬರೋ ಕಾರಣ ಅಂದರೆ ನನ್ನ ಫ್ರೆಂಡು ಹರ್ಷ ಅಂತ ಈ ಪ್ಲೇಸ್ನ ಇಂಟ್ರೊಡ್ಯೂಸ್ ಮಾಡಿಸಿ. ಸೊ ಹಂಗಾದ್ರೆ ಅವ್ರು ಮಾರ್ಕೆಟಿಂದ ಯಾವಾಗಲೂ ಡೈಲಿ ಬಂದು ಇಲ್ಲಿ ತಿನ್ನೋರಂತೆ. ಸೊ ಅವ್ರು ಸಜೆಸ್ಟ್ ಮಾಡಿದ್ರು ಇಲ್ಲಿ ದೋಸೆ ಚೆನ್ನಾಗಿರುತ್ತೆ, ಪಲಾವ್ ಚೆನ್ನಾಗಿರುತ್ತೆ ಅಂತ. ಸೊ ಅವ್ರು ಪರಿಚಯ ಮಾಡಿಸಿದ್ಮೇಲೆ ನಾನು ಇವರು ಅವರು 3 ಜನ ಒಟ್ಟಿಗೆ ಆಲ್ಮೋಸ್ಟ್ ವೀಕ್ಲಿ, ಅವ್ರು ಡೈಲಿ ಬರ್ತಾರೆ, ನಮ್ಮನ್ನ ವೀಕ್ಲಿ ಒಂದು ನಾವು ಜಾಯ್ನ್ ಆಗ್ತೀವಿ ಅಷ್ಟೇ. ಓ ಚೆನ್ನಾಗಿರುತ್ತೆ ಇಲ್ಲಿ, ದೋಸೆ ಆಗಲಿ ಇಡ್ಲಿ ಆಗಲಿ ಪಲಾವ್ ಆಗಲಿ ಏನೇ ತಿಂದ್ರೂ ಆ ತುಪ್ಪ. ಆಮೇಲೆ ಇವ್ರದ್ದು ಬ್ರ್ಯಾಂಚ್ಗಳಿದೆ SLN ಅಂದರೆ ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೆ SLN ಮುದ್ರಣ ನಂದು. ಸೊ ಇಲ್ಲಿ ಬಂದು ಒಂದ್ಸಲ ಟೇಸ್ಟ್ ಮಾಡಿದ್ರೆ ನಿಮಗೆ ಆ ಒಂದು ಅಥೆಂಟಿಸಿಟಿ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ಇದು ಸಬ್ಬಕ್ಕಿ ಇಡ್ಲಿ ಮತ್ತು ಸಬ್ಬಕ್ಕಿ ದೋಸೆ ಚೆನ್ನಾಗಿರುತ್ತೆ. ಇನ್ನೊಂದೇನಂದರೆ ಇಲ್ಲಿ ಸೋಡಾ ಆ್ಯಡ್ ಮಾಡಲ್ಲ, ನೀವು ಎಷ್ಟೇ ತಿಂದರೂ ನಿಮ್ಮ ಲೈಟ್ ಫೀಲ್ ಆಗುತ್ತೆ, ಹೆವಿ ಫೀಲ್ ಆಗಲ್ಲ. ಆಮೇಲೆ ಸೇಮ್ ಮನೆ ಟೇಸ್ಟೇ ಇರುತ್ತೆ, ಆಮೇಲೆ ಪಲಾವ್ ಕೂಡ ಭಾಳ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಸರ್. ಆಮೇಲೆ ನಿಮ್ಮ ಚಾನೆಲ್ ಮುಖಾಂತರ ಒಂದು ಹೇಳಬೇಕು, ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಹರ್ಷ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಜನ ಕರ್ಕೊಂಡೋಗಿದ್ದಾರೆ ಸಿಟಿ ಮಾರ್ಕೆಟ್ದು, ದಿನ 20-20 ಪಾರ್ಸೆಲ್ ಹೋಗಿ ಹೋಗುತ್ತೆ. ಇವತ್ತು ನಾನು ತಿಂತಾ ಇರೋದು ಸಬ್ಬಕ್ಕಿ ಇಡ್ಲಿ, ನಮ್ಮ SLN ಇದು ಸಿಗಬಡೆ ಫೇಮಸ್ಸು. ಬೆಳಿಗ್ಗೆ ಅದು ಇಡ್ಲಿ ತಿನ್ನೋದೇ ಒಂದು ಖುಷಿ. ಬನ್ನಿ ಒಂದು ಬೈಟ್ ನೋಡಿಬಿಟ್ಟು ತಿನ್ಬಿಟ್ಟು ಹೆಂಗಿದೆ ನೋಡೋಣ. ಯಪ್ಪ ಇಲ್ಲಿ ನೋಡಿ ಸಿಗಬಡೆ ಬಿಸಿ ಇದೆ, ಬಟ್ ಹೆವಿ ಅಂದರೆ ಹೆವಿ, ತೆಳುವಾಗಿ ಸ್ಮೂತಾಗಿ
ಹೆಂಗಿದೆ ನೋಡಿ, ಸಕ್ಕ ಸ್ಮೂತ್ ಇದೆ. ಆಹಾ, ಇದಕ್ಕೆ ಸ್ವಲ್ಪ ನೀರು ಚಟ್ನಿ ಕೊಡ್ತಾರೆ. ನೀವು ಇಲ್ಲಿ ನೋಡಿ, ಸಬ್ಬಕ್ಕಿ ಸೊಪ್ಪು ಎಷ್ಟು ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ, ತುಂಬ ಸ್ಮೂತ್ ಆಗಿದೆ. ಟೇಸ್ಟ್ ವೈಸು ಇದಕ್ಕೆ ನಿಮಗೆ ಎಕ್ಕಾರವಾಗಿರುವಂತಹ ಒಂದು ನೀರು ಚಟ್ನಿ ಕೊಡ್ತಾರೆ. ನೀರು ಚಟ್ನಿ ಜೊತೆ ಒಂದು ಬೈಟ್ ನೋಡಿದ್ರೆ ಹೆಂಗಿರುತ್ತೆ ನೋಡೋಣ. ಓಹಾ, ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಿಮಗೆ ಇಲ್ಲಿ. ಮಾಮೂಲಿ ಇಡ್ಲಿಗೂ ಈ ಒಂದು ಸಬ್ಬಕ್ಕಿ ಇಡ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ. ನಾನು ಅದೇ ಹೇಳಿದೆ ಅಲ್ಲ, ಚಟ್ನಿ ಮಾತ್ರ ಸಿಗಬೇಡ ಸ್ಪೈಸಿ ಆಗಿದೆ. ನಾವು ಆ್ಯಕ್ಚುಲಿ ಸ್ವಲ್ಪ ಖಾರ ಕಮ್ಮಿ ತಿನ್ನೋನು, ಬಟ್ ಇಲ್ಲಿ ಚಟ್ನಿ ಸ್ಪೈಸಿ ಆಗಿದೆ ಚಟ್ನಿ. ಬಟ್ ಇಡ್ಲಿ ತುಂಬ ಚೆನ್ನಾಗಿದೆ. ಬಟ್ ನಿಮಗೆ ಇನ್ನೊಂದೇನಂತ ಅಬ್ಸರ್ವ್ ಮಾಡಬೇಕಾಗಿದ್ದು, ಎಷ್ಟು ತೆಳುವಾಗಿ ಎಷ್ಟು ಸ್ಪಾಂಜ್ ಥರ ತುಂಬಾ ಸ್ಮೂತ್ ಆಗಿದೆ ಇಡ್ಲಿ ಇಲ್ಲಿ. ಅಂದರೆ ರಫ್ ಆಗಿರೋದಾಗಲಿ ಏನಿಲ್ಲ, ಅಷ್ಟು ಕ್ರೌಡ್ ಇದೆ. ಸೊ ಹಂಗೋ ಹಿಂಗೋ ಕಷ್ಟದಲ್ಲಿ ಚಟ್ನಿಯ ಜೊತೆ ಸಬ್ಬಕ್ಕಿ ಇಡ್ಲಿ ಬಂಬ ಟೇಸ್ಟ್. ಓಕೆ, ಇಷ್ಟೆಲ್ಲ ನೋಡಿದ್ಮೇಲೆ ಅಲ್ಲಿ ಮಾಡ್ತಾ ಇರಬೇಕಾದ್ರೆ ನಾನು ಅನ್ಕೊತಾ ಇದ್ದೆ, ತುಪ್ಪ ಹಾಕ್ಬಿಟ್ಟು ಆ ಸ್ಮೆಲ್ ಇದೆ ಅಲ್ಲ, ನೀವು ಗಾಂಧಿ ಬಜಾರಲ್ಲಿ ಯಾವುದೋ ಒಂದು ರೋಡ್ ಸೈಡಿಂದ ಹೋಗ್ತಾ ಇದ್ರೆ ಇವ್ರ ಸ್ಮೆಲ್ಲೇ ನಿಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ ಒಳಗೆ ಬರಬೇಕು ಅನ್ನೋ ಥರ, ಅಷ್ಟು ಚೆನ್ನಾಗಿದೆ. ಸೊ ನಾನು ಇವಾಗ ಇಲ್ಲಿನ ಇನ್ನೊಂದು ಫೇಮಸ್ ದೋಸೆನ ಆರ್ಡ್ರ್ ಮಾಡಿದೆ, ಸಬ್ಬಕ್ಕಿ ದೋಸೆ ತಿನ್ನೋಣ. ಅದಕ್ಕೆ ಸ್ವಲ್ಪ ಚಟ್ನಿ ಕೊಟ್ಟಿದ್ದಾರೆ, ಗಟ್ಟಿ ಚಟ್ನಿ ಕೂಡ ಇದೆ. ನೋಡೋಣ ಸಬ್ಬಕ್ಕಿ ದೋಸೆ ಹೆಂಗಿದೆ ಅಂತ. ಓಹ್ ನೋಡಿ, ತುಂಬಾ ರೋಸ್ಟ್ ಆಗಿಬಿಟ್ಟು ಅದಕ್ಕೆ ಫುಲ್ ತುಪ್ಪ ಎಲ್ಲ ಹಾಕಿ ಕೊಡ್ತಾರೆ ಸಬ್ಬಕ್ಕಿ ದೋಸೆ. ಇದಕ್ಕೆ ನಿಮಗೆ ಒಂದು ಗಟ್ಟಿ ಚಟ್ನಿ ಕೂಡ ಕೊಡ್ತಾರೆ, ಗಟ್ಟಿ ಚಟ್ನಿ ಸಬ್ಬಕ್ಕಿ ದೋಸೆ. ಸಾಕಾದ ರೋಸ್ಟಾಗಿ ಮಾಡಿದರೆ ತುಂಬಾ, ನಿಮಗೇನು ಓವರ್ ರೋಸ್ಟ್ ಅಂತಲ್ಲ, ಏನು ಹಪ್ಪಳ ಥರ ಅಂತಿರಲ್ಲ, ಅಷ್ಟು ರೋಸ್ಟ್ ಅಲ್ಲ, ಬಟ್ ಮೀಡಿಯಂ ರೋಸ್ಟ್ ಇದೆ. ಇಷ್ಟು ರೋಸ್ಟ್ ಇದ್ರೇ ದೋಸೆ ತಿನ್ನೋಕ್ಕೂ ಮಜಾ. ಸೊ ಫಸ್ಟ್ ಬೈಟ್ ನಮ್ಮ ಎಸ್ ಎಲ್ ಎನ್ನ ಫಸ್ಟ್ ಬೈಟ್ ಸಬ್ಬಕ್ಕಿ ದೋಸೆ ಹೆಂಗಿದೆ ನೋಡೋಣ. ವಾರೇ ವಾ, ಯಾವ ಥರ ಟೇಸ್ಟ್ ಇದೆ ಗೊತ್ತಾ, ಇದು ದೋಸೆ ಅಂತೂ ಬೊಂಬಾಟ್. ನಿಮಗೆ ಇದರಲ್ಲಿ ಒಂದು ಹೇಳಬೇಕು, ಚಟ್ನಿ ಸ್ವಲ್ಪ ಖಾರ ಇರುತ್ತಲ್ವಾ, ಸೊ ಖಾರ ಚಟ್ನಿ ಇರೋದ್ರಿಂದ ಈ ದೋಸೆ ಜೊತೆಗೆ ತುಪ್ಪ ಮೆಲ್ಟ್ ಆಗಿರೋದ್ರಿಂದ ಚಟ್ನಿ ಮತ್ತು ತುಪ್ಪ ಬೊಂಬಾಟ್ ಆಗಿದೆ ದೋಸೆ ಅಂತೂ. ಆ್ಯಕ್ಚುಲಿ ಚಟ್ನಿಯ ಜೊತೆ ಒಂದು ಬೈಟ್ ತಿಂತಾ ಇದ್ರೆ ಸಿಗೋ ಮಜಾನೇ ಬೇರೆ. ದೋಸೆ ಸೈಜ್ ನೋಡಿ, ಈ ಮಾಮೂಲು ದೋಸೆಗೂ ಈ ದೋಸೆಗೂ ತುಂಬಾ ವ್ಯತ್ಯಾಸ ಇದೆ. ಒಳಗೆ ಸ್ವಲ್ಪ ಖಾರ ಚಟ್ನಿ, ಆಮೇಲೆ ಪಲ್ಯ. ನೀವು ಪ್ಲೈನ್ ಆದರೆ ಪ್ಲೈನು ತೊಗೋಬೋದು, ಪಲ್ಯನೂ ಇದೆ. ಪಲ್ಯ ಚಟ್ನಿ ಎಲ್ಲ ಹಾಕ್ಬಿಟ್ಟು ಅಲ್ಟಿಮೇಟ್ ಆಗಿದೆ. ಸೊ ನಾನು ಅದೇ ಹೇಳಿದೆ ಅಲ್ವಾ, ಒಂದು ದೋಸೆ ಅಂದರೆ ನಿಮ್ಮ ಸಣ್ಣ ಸೈಜ್ ಇದಿರುತ್ತೆ, ಬಟ್ ಇಲ್ಲಿ ದೊಡ್ಡ ಸೈಜಾಗಿ ಮಾಡಿದ್ದಾರೆ. ಒಂದು ದೋಸೆ ತಿಂದರೆ ಯಥೇಷ್ಟ ಸಾಕಾಗುತ್ತೆ, ಯಾಕಂದರೆ ಅದ್ರ ಜೊತೆಗೆ ನಿಮ್ಮ ತುಪ್ಪ ಮತ್ತು ಪಲ್ಯ ಕೊಡೋದ್ರಿಂದ ಸ್ವಲ್ಪ ಖಾರ ಚಟ್ನಿನೂ ಹಾಕೋದ್ರಿಂದ ಟೇಸ್ಟ್ ವೈಸು ದೋಸೆ ಸಾಕಾಗಿದೆ. ಓಹೋ, ಪಲ್ಯ ಆಮೇಲೆ ದೋಸೆ ನೋಡಿ ಎಷ್ಟು ತೆಳುವಾಗಿ ಸ್ಮೂತ್ ಆಗಿದೆ ಅಂದರೆ, ಅದಕ್ಕೆ ಫುಲ್ ಪಲ್ಯ ಪ್ಲಸ್ ನಿಮಗೆ ಕಾಣಿಸುತ್ತೆ ಇಲ್ಲಿ ಕೆಂಪು ಚಟ್ನಿನೂ ಫುಲ್ ಹಾಕ್ತಾರೆ. ಆಲೂ ಪಲ್ಯ ಇದೆ, ಚಟ್ನಿ ಆಮೇಲೆ ಕೆಂಪು ಚಟ್ನಿ ತುಪ್ಪ ಎಲ್ಲ ಹಾಕ್ಬಿಟ್ಟು ಕೊಡೋದ್ರಿಂದ ಟೇಸ್ಟು ಡಬಲ್ ಆಗುತ್ತೆ. ವಾರೇ ವಾ, ವಾರೇ ವಾ. ಆಲೂ ಪಲ್ಯನೂ ಅಷ್ಟೇ, ನಿಮಗೊಂಥರ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ, ಬಟ್ ನಿಮಗೆ ಚಟ್ನಿಯ ಟೇಸ್ಟಿಗೆ ಆಲೂ ಪಲ್ಯ ಟೇಸ್ಟನ್ನು ಸ್ವಲ್ಪ ಡೌನ್ ಮಾಡುತ್ತೆ ಅನ್ಬೋದು. ಆಮೇಲೆ ಎಲ್ಲಕ್ಕಿಂತ ಜಾಸ್ತಿ ಇನ್ನೊಂದೇನು ಗೊತ್ತಾ, ದೋಸೆಗೆ ಹಾಕಿರೋ ತುಪ್ಪ. ತುಪ್ಪದನ್ನು ತುಪ್ಪದೊಳಗೆ ಅದ್ಬಿಟ್ಟು ದೋಸೆ ಕೊಟ್ಟಂಗಿದೆ. ದೋಸೆ ಟೇಸ್ಟ್ ನಿಜಕ್ಕೂ ಹೇಳ್ತೀನಿ ಅದ್ಭುತ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವು ಎಸ್ ಎಲ್ ಎನಿಗೆ ಬಂದು ಸಬ್ಬಕ್ಕಿ ದೋಸೆ ತಿನ್ನಿ, ಅವಾಗ ನೀವೇ ಕಮೆಂಟಲ್ಲಿ ಹೇಳ್ತೀರಿ ಕಪಿಲ ಸಾಕಾತಿತ್ತು ಮಾರೆ ದೋಸೆ ಅಂತ. ಓಕೆ, ನಮ್ಮ ಎಸ್ ಎಲ್ ಎನ್ ಇಲ್ಲಿ ನಾನು ಕಟ್ಟಕಡೆಯದಾಗಿ ಆರ್ಡ್ರ್ ಮಾಡ್ತಾ ಇರೋದು ರೈಸ್ ಬಾತ್ ಪಲಾವ್. ಇವತ್ತು ಪಲಾವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನೀವೇ ನೋಡಿದ್ರೆ ರಿವ್ಯೂವಲ್ಲೂ ಹೇಳಿದ್ರು. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ, ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ತಿಂದು ಒಂದು ರುಚಿ ಹೇಳೋಕ್ಕೋಸ್ಕರ. ಹೆಂಗಿದೆ ನೋಡೋಣ ಪಲಾವ್ಗೆ. ಹಾ, ಸ್ವಲ್ಪ ಚಟ್ನಿ ತುಂಬ ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನ್ ನೋಡಿ. ಅದಕ್ಕೆ ನೀರು ಸ್ವಲ್ಪ ನೀರು ಚಟ್ನಿ ಕೊಡ್ತಾರೆ. ಎಸ್ ಎಲ್ ಎನ್ನಲ್ಲಿ ಆ್ಯಕ್ಚುಲಿ ಪಲಾವ್ ತುಂಬಾ ಫೇಮಸ್ಸು, ಸಿಕ್ಕಾಪಟ್ಟೆ ಓಡೋದೆ ಈ ಪಲಾವು. ತಿನ್ನೋಣ ಹೆಂಗಿದೆ ನೋಡೋಣ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ. Okay.
ಮಸಾಲೆ ದೋಸೆ ತಗೊಂಡಿದ್ದೀನಿ. ಈ ಮಸಾಲೆ ದೋಸೆ ಚೆನ್ನಾಗಿದೆ. ತುಂಬ ದಿವಸ ಆಗೋಯ್ತು ಬಿಟ್ಬಿಟ್ಟೆ, ಇವಾಗೆಲ್ಲ ಸ್ವಲ್ಪ ಕಡೆ ಟೇಸ್ಟ್ ಕಮ್ಮಿ ಆಗ್ಬಿಟ್ಟಿದೆ ಅಲ್ಲ, ಬಿಟ್ಟಿದೆ. ಫಸ್ಟ್ ಬಾರ್ ತಿಂತಾ ಇದ್ದೀನಿ, ಚೆನ್ನಾಗಿದೆ, ಚೆನ್ನಾಗಿದೆ, ಪರವಾಗಿಲ್ಲ. ಓಹ್, ಅಂತೂ ಎಂತೂ ಈ ಕ್ರೌಡಲ್ಲಿ ನಾನು ಸಬ್ಬಕ್ಕಿ ಇಡ್ಲಿ, ಸಬ್ಬಕ್ಕಿ ದೋಸೆ, ಅದೇ ರೀತಿ ಪಲಾವು ಎಲ್ಲನೂ ಟೇಸ್ಟ್ ಮಾಡಿದೆ. ಟೇಸ್ಟ್ ವೈಸ್ ಎಲ್ಲನೂ ಅದ್ಭುತವಾಗಿತ್ತು. ನೀವು ನೋಡಿದ್ರಿ, ಚಿಕ್ಕದಾಗಿದೆ ಹೋಟೆಲು, ಬಟ್ ಕ್ರೌಡ್ ಅಂತೂ ಹೆವಿ ಆಗಿದೆ. ಇದು ಎಲ್ಲಿ ಬರುತ್ತೆ, ಇದರದ್ದು ಅಡ್ರೆಸ್ಸು, ಲೊಕೇಶನ್ನು ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಂದರೆ ಪಲಾವು ಸಬ್ಬಕ್ಕಿ ದೋಸೆ ಮಾತ್ರ ಮಿಸ್ಸೇ ಮಾಡಬೇಡಿ ಅಂತ ಹೇಳ್ತೀನಿ. ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲರಿಗೂ ಖುಷಿಯಾಗಿರಿ, ನಗ್ತಾ ಇರಿ, ಟೇಕ್ ಕೇರ್, ಬಾಯ್.